ಇದು ಪವರ್ ಟಿವಿಯ ವರದಿಯ ಸೂಪರ್ ಪವರ್ಫುಲ್ ಇಂಪ್ಯಾಕ್ಟ್. ಪವರ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳ ಅಮಾನತಿಗೆ ಪ್ರೊಟೆಸ್ಟ್ ಶುರುವಾಗಿದೆ. ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ಪ್ರೊಟೆಸ್ಟ್ ಶುರುವಾಗಿದೆ. ಕುಣಿಗಲ್ ಶಿರಸ್ತೆದಾರ್ ಸ್ಮಿತಾ ಹಾಗೂ ಗುಮಾಸ್ತೆ ಜ್ಯೋತಿ ಕರ್ಮಕಾಂಡವನ್ನ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಆಗಸ್ಟ್ 10 ವರದಿಯನ್ನು ಪ್ರಸಾರ ಮಾಡಿತ್ತು. ನಿಮ್ಮ ಪವರ್ ಟಿವಿ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಪ್ರೊಟೆಸ್ಟ್ ಶುರುವಾಗಿದೆ. ಈಗ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ರಾಜ್ಯಾಧ್ಯಕ್ಷ ರಮೇಶ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗ್ತಿದೆ. ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಸ್ಮಿತಾ ಮತ್ತು ಜ್ಯೋತಿ ಅನ್ನೋದು ಇವರ ಕೂಗಾಗಿದೆ. ಫುಟೇಜ್ಗಳನ್ನು ಗಮನಿಸ್ತಾ ಇದ್ದೀರಿ. ಎಡಗಡೆ ಭಾಗದ ಫುಟೇಜ್ ಮತ್ತು ಬಲಗಡೆ ಭಾಗದ ಎರಡು ಫುಟೇಜ್ಗಳು ಆನ್ ಪವರ್ ಟಿವಿ ನಾವು. ಕುಣಿಗಲ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೆದಿತ್ತು. ಆ ವಿಚಾರವಾಗಿ ಆತನೇ ಒಬ್ಬ ವ್ಯಕ್ತಿ ಇಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಅವ್ರ ಕೆಲಸಗಳನ್ನ ಇಲ್ಲಿವರೆಗೂ ಮಾಡ್ಕೊಳ್ದೇ ಇರತಕ್ಕಂಥ ವ್ಯಕ್ತಿ ಇವತ್ತು ರುದ್ರೇಶ್ ಅನ್ನೋಬಿಟ್ಟು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು ಸ್ನೇಹಿತರು ಕೂಡ ಬಂದಿದ್ದಾರೆ. ಹಾಗಾಗಿ ನಾನು ಇವತ್ತು ಒತ್ತಾಯವನ್ನು ಮಾಡ್ತೀನಿ ಜಿಲ್ಲಾಧಿಕಾರಿಗಳು, ಇನ್ನು ಕೇವಲ ಒಂದು ವಾರ ಅಂದರೆ 7 ಟೈಮ್ ಕೊಡ್ತಾ ಇದ್ದೀವಿ. 7 ಅವರು ಕ್ರಮ ತಗೊಳ್ಬೇಕು. ಕುಣಿಗಲ್ ತಾಲೂಕಿನಲ್ಲಿ ಭ್ರಷ್ಟಾಚಾರ ನಡೆದಿತ್ತು. ಆ ವಿಚಾರವಾಗಿ ಆತನೇ ಒಬ್ಬ ವ್ಯಕ್ತಿ ಇಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟು ಅವ್ರ ಕೆಲಸಗಳನ್ನ ಇಲ್ಲಿವರೆಗೂ ಮಾಡ್ಕೊಳ್ದೇ ಇರತಕ್ಕಂಥ ವ್ಯಕ್ತಿ ಇವತ್ತು ರುದ್ರೇಶ್ ಅನ್ನೋಬಿಟ್ಟು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇನ್ನೊಬ್ಬರು ಸ್ನೇಹಿತರು ಕೂಡ ಬಂದಿದ್ದಾರೆ. ಹಾಗಾಗಿ ನಾನು ಇವತ್ತು ಒತ್ತಾಯವನ್ನು ಮಾಡ್ತೀನಿ ಜಿಲ್ಲಾಧಿಕಾರಿಗಳು, ಇನ್ನು ಕೇವಲ ಒಂದು ವಾರ ಅಂದರೆ 7 ಟೈಮ್ ಕೊಡ್ತಾ ಇದ್ದೀವಿ. 7 ಅವರು ಕ್ರಮ ತಗೊಳ್ಳಿ. ಹೇಮಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ತುಮಕೂರಿನ ಕರೆಸ್ಪಾಂಡೆಂಟ್. ಹೇಮಂತ್, ಈಗ ಹೋರಾಟ ನಡೀತಾ ಇದೆ, ಆದರೆ ಇದುವರೆಗೂ ಕ್ರಮ ಯಾಕಾಗಿಲ್ಲ ಅನ್ನೋದು ನನ್ನ ಪ್ರಶ್ನೆ. ಆಲ್ಮೋಸ್ಟ್ 2 ಆಯಿತು ನಾವು ವರದಿಯನ್ನು ಪ್ರಸಾರ ಮಾಡಿ. ಆಗಸ್ಟ್ 10 ಏನು ಕುಣಿಗಲ್ನ ತಹಸೀಲ್ದಾರ್ ಕಚೇರಿಯಲ್ಲಿರುವಂತ ಶಿರಸ್ತೆದಾರ್ ಸ್ಮಿತಾ ಅವರು ಮತ್ತೆ ಏನು ಗುಮಾಸ್ತೆ ಇದ್ದಾರೆ ಜ್ಯೋತಿ ಅಂತೇಳಿ, ಇವರು ವಿರುದ್ಧವಾಗಿ ಒಂದು ಸುದ್ದಿಯನ್ನ ಪ್ರಕಟ ಮಾಡಿದ್ವಿ. ಅದು ಕೂಡ ಅವರ ಲಂಚ ಬಾಕತನದ ವಿಡಿಯೋ ಸಮೇತ. ಏನು ಅವರು 5,000 ಒಂದು ಸಹಿಗೋಸ್ಕರ ಹಣ ಕೇಳಿದಂಥದ್ದು ಆ ವಿಡಿಯೋ ಸಮೇತ, ಮತ್ತೆ ಆಡಿಯೋ ಮತ್ತೆ ವಿಡಿಯೋ ಸಮೇತವಾಗಿ ಆ ಒಂದು ವಿಡಿಯೋ ಪ್ರಸಾರ ಮಾಡಿದ್ವಿ. ಆದ್ರೆ ಏನು 2 ಕಳೀತಾ ಬಂತು, ಈವರೆಗೂ ಕೂಡ ಅದರ ವಿರುದ್ಧ ಕ್ರಮವನ್ನ ಅಧಿಕಾರಿಗಳು ತಗೊಂಡಿಲ್ಲ ಅಂತೇಳಿ ರಾಜ್ಯ ಮಾಹಿತಿ ಹಕ್ಕು ಮತ್ತೆ ಮಾಹಿತಿ ಹಕ್ಕು ಕಾಯ್ದೆ ಸಮಿತಿಯವರು ಇವತ್ತು ತುಮಕೂರಿನ ಜಿಲ್ಲಾಧಿಕಾರಿಗಳ ಎದುರು ಪ್ರತಿಭಟನೆಯನ್ನ ಮಾಡಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಏನು ಅಧಿಕಾರಿಗಳು ಇದ್ದಾರೆ ಅವರು ಅವರಿಗೆ ಏನು ಲಂಚ ತಗೊಂಡಿದ್ದಾರೆ, ಅವರಿಗೆ ಬೆಂಬಲವನ್ನ ನೀಡ್ತಾ ಇದ್ದಾರೆ, ಮತ್ತೆ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಅಂತೇಳಿ ರಾಜ್ಯಾಧ್ಯಕ್ಷ ಅಂತ ರಮೇಶ್ ಅವರು ಆರೋಪ ಮಾಡಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಅಂದ್ರೆ ಏನು ಕಳೆದ 2 ಹಿಂದೆ ನಡೆದಿರುವಂತ ಘಟನೆಯಾಗಿದ್ರು ಕೂಡ ಈವರೆಗೂ ಕೂಡ ಯಾವುದೇ ರೀತಿಯ ಕ್ರಮ ಆಗಿಲ್ಲ ಅನ್ನುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾಧಿಕಾರಿಗಳು ಇಲ್ಲ ಈಗಾಗಲೇ ತಹಸೀಲ್ದಾರ್ ಅವ್ರನ್ನ ವರದಿ ಕೇಳಿದ್ದೇನೆ, ವರದಿ ಬಂದಿದೆ, ವರದಿಯನ್ನ ನಾನು ಮೇಲಧಿಕಾರಿಗಳಿಗೆ ಏನು ಅಮಾನತು ಮಾಡ್ಲಿಕ್ಕೆ ಶಿಫಾರಸನ್ನ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು ಚಂದ್ರಶರ್ಮಾ. ಥ್ಯಾಂಕ್ ಯು.